ಪ್ರತಿಯೊಂದು ದೇಶದಲ್ಲೂ ಅವರ ಇತಿಹಾಸ ಜೀವನ ಶೈಲಿ ಭೌಗೋಳಿಕ ಸಾಮಾಜಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಆ ದೇಶ ಹಾಗೂ ದೇಶದ ಜನಗಳ ಹಿತಾಸಕ್ತಿಯಿಂದ ಅವರದ್ದೇ ಕಾನೂನುಗಳನ್ನ ಜಾರಿಗೆ ತಂದಿರ್ತಾರೆ ಆದ್ರೆ ಕೆಲವೊಂದು ದೇಶಗಳಲ್ಲಿ ಸ್ಥಳಗಳಲ್ಲಿ ಜಾರಿಯಲ್ಲಿರೋ ಕಾನೂನುಗಳ ಬಗ್ಗೆ ಕೇಳ್ಬಿಟ್ರೆ ಎಲ್ಲೆಲ್ಲಿಂದ ಆಗ್ಬೇಕು ಅಂತಾನೆ ಗೊತ್ತಾಗಕ್ಕಿಲ್ಲ ಶಿವ ಏಕೆ ಮಹಾಪ್ರಭು ಯಾವ್ದು ಆ ಕಾನೂನುಗಳು ಬನ್ನಿ ಒಂದೊಂದಾಗಿ ನೋಡೋಣ ಥೈಲ್ಯಾಂಡ್ ನಲ್ಲಿ ಅಂಡರ್ ವೇರ್ ಐ ಮೀನ್ ಕಾಚ ಹಾಕೊಳ್ದೆ ಮನೆಯಿಂದ ಆಚೆ ಬರೋ ಹಂಗಿಲ್ವಂತೆ ಮುಂಡೆ ಮಕ್ಳ ಹಂಗೇನಾದ್ರೂ ಕಾಚ ಇಲ್ದೆ ಬಂದ್ರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೋತಾರಂತೆ ಇದು ಯಾವ ಸೀಮೆ ಕಾನೂನು ಶಿವ ಅಯ್ಯೋ ಆಂಜನೇಯ ಏನಪ್ಪ ಇದೆಲ್ಲ ಜನ ಏನ್ ಸೂಪರ್ ಮ್ಯಾನ್ ತರ ಕಾಚನ ಪ್ಯಾಂಟ್ ಮೇಲೆ ಹಾಕ್ತಾರೆ ಒಳಗ್ ತಾನೇ ಹಾಕ್ತಾರೆ ಒಳಗ್ ಕಾಚ ಹಾಕೋರೋ ಇಲ್ವೋ ಅಂತ ಇವ್ರಿಗೆ ಹೆಂಗ್ ಗೊತ್ತಾಗ್ತಿತ್ತು ಓಹೋ ಮೋಸ್ಟ್ಲಿ ಥೈಲ್ಯಾಂಡ್ ನಲ್ಲಿ ಜನ ಪೊಲೀಸರು ಕಂಡಾಗ್ಲೆಲ್ಲ ನಮ್ ಚಿಕ್ಕಣ್ಣನ ತರ ಕಾಲೆತ್ತಿ ನಮಸ್ಕಾರ ಮಾಡ್ತಾರೆ ಅನ್ಸುತ್ತೆ ಸೊ ಹಂಗಾಗಿ ಪೊಲೀಸರಿಗೆ ಜನ ಕಾಚ ಹಾಕಿದಾರೋ ಇಲ್ವೋ ಅಂತ ಗೊತ್ತಾಗುತ್ತೆ ಅನ್ಸುತ್ತೆ ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ ಇದೇ ತರ ರಷ್ಯಾದಲ್ಲೂ ಒಂದು ಕಾಚದ ಕಾನೂನು ಇದೆ ಲೇಡೀಸ್ ಗಳು ಲೇಸ್ ಟೈಪ್ ಇನ್ನರ್ ವೇರ್ಸ್ ಹಾಕಂಗಿಲ್ಲ ಅಂತೆ ಲೇಸ್ ಹಾಕೋರು ಕುರ್ಕುರೆ ಹಾಕೋರು ಪೊಲೀಸರಿಗೆ ಹೆಂಗಯ್ಯ ಗೊತ್ತಾಗ್ತಿತ್ತು ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂದಂಗೆ ಕಾಚ ಬೋನಿನ ಕಾನೂನಿಚ್ಛೆ ಅಂದಂಗಾಗೋಯ್ತು ಅಂಡರ್ ವರ್ಲ್ಡ್ ಡಾನ್ ಗಳನ್ನ ಹುಡುಕಿ ಹಿಡಿಯೋ ತರ ಅಂಡರ್ ವೇರ್ ನು ಹುಡುಕಿ ಹಿಡಿಯೋದು ಒಂದು ಕಾನೂನು ಈ ಕಣ್ಣಲ್ಲಿ ಏನೇ ನೋಡ್ಬೇಕು ಒಟ್ಟಿನಲ್ಲಿ ಥೈಲ್ಯಾಂಡ್ ಕಡೆ ಹೋದಾಗ ಕಾಚ ಹಾಕೋದ್ನ ಮರಿಬೇಡ್ರಪ್ಪ ಇನ್ನು ಇದು ನೋಡ್ರಿ ಪೋರ್ಚುಗಲ್ ನಲ್ಲಿ ಸಮುದ್ರದಲ್ಲಿ ಉಚ್ಚೆ ಉಯ್ಯೋದು ನಿಷಿದ್ಧ ಹಂಗೇನಾದ್ರೂ ಸಮುದ್ರದಲ್ಲಿ ಉಚ್ಚೆ ಮಾಡಿದ್ರೆ ಪೊಲೀಸರು ಹಿಡ್ಕೊಂಡು ಹೋಗ್ಬಿಡ್ತಾರೆ ಉಚ್ಚನೆಲ್ಲ ಕಂಡ್ರಪ್ಪ ಉಚ್ಚೆ ಮಾಡ್ದವನ್ನ ಉಪ್ಪು ನೀರನ್ನು ಮತ್ತಷ್ಟು ಉಪ್ಪುಗೊಳಿಸುವುದು ತಪ್ಪು ಅಂತ ಹೇಳ್ತಾವ್ರೆ ನಮ್ಮಲ್ಲಿ ಕಂಡಲಿ ಗುಂಡು ಅಂದಂಗೆ ಸಿಕ್ ಸಿಕ್ಕಿದ ಕಡೆ ಬೀದಿ ನಾಯ್ತಾರ ಉಚ್ಚೆ ಉಯ್ಯೋರ್ಗೆ ಫೈನ್ ಹಾಕಲ್ಲ ಕಾನೂನು ಕ್ರಮ ತಗೊಳ್ಳಲ್ಲ ಊರ್ ನೋಡಿ ಸಮುದ್ರದಲ್ಲೂ ಉಯ್ಯಂಗಿಲ್ಲ ಅಂತವ್ರೆ ಚಿಕ್ಕದಾಗಿರೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಯೂರಿನ್ ಡಿಟೆಕ್ಟರ್ ಡೈ ಹಾಕಿದ್ರೆ ಯಾವನು ಉಚ್ಚೆ ಮಾಡ್ತವನೆ ಅಂತ ಗೊತ್ತಾಗ್ಬಿಡುತ್ತೆ ವಿಸ್ತಾರವಾದ ಆಪಾಟಿ ದೊಡ್ಡ ಸಮುದ್ರದಲ್ಲಿ ಯಾವನೋ ಸುಕುಮಾರ ಸೈಕಲ್ ಗ್ಯಾಪಲ್ ಸೈಲೆಂಟ್ ಸೂಸು ಮಾಡಿದ್ರೆ ಇವ್ರಿಗೆ ಹೆಂಗ್ ಗೊತ್ತಾಗ್ತಿತ್ತು ಆದ್ರೂ ಈ ಕಾನೂನು ಮೊದಲು ವಂಡರ್ಲಾ ಮತ್ತು ಜಿಆರ್ಎಸ್ ಫ್ಯಾಂಟಸಿ ಪಾರ್ಕ್ ನಲ್ಲಿ ಜಾರಿಗೆ ತರಬೇಕು ಶಿವ ಐಕ್ಳು ಮಕ್ಕಳೆಲ್ಲ ಗಾಬ್ರಿಲ್ ಅಲ್ಲೇ ಚುಳು ಚುಳು ಅಂತ ಉಯ್ಕತಾ ಇರ್ತವೆ ಡಲ್ಲಿಗಿದ್ದೀರಾ ಜೀವನದಲ್ಲಿ ಯಾವತ್ತೂ ಡಲ್ಲಾಗಬಾರ್ದು ಡಲ್ಲಾದ ಜೀವನ ಉಂಟಾಗ್ಬಿಡುತ್ತೆ ತಗೊಳ್ಳಿ ಸಾರ್ ತಗೊಳ್ಳಿ ಮೈಸೂರ್ ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತ ಸುಸ್ವಾಗತ ನಮ್ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೆವಾಡಾದಲ್ಲಿ ಮೀಸೆಗಡ್ಡ ಇರೋ ಗಂಡುಸ್ರು ಹೆಂಗಸರಿಗೆ ಕಿಸ್ ಕೊಡೋದು ಕಾನೂನು ಅಡಿಯಲ್ಲಿ ನಿಷೇಧ ಅಂತೆ ಗಡ್ಡ ಮೀಸೆಗೂ ಕಿಸಿಗೂ ಏನ್ರಯ್ಯ ಸಂಬಂಧ ಗಡ್ಡ ಮೀಸೆ ಬಿಟ್ರೆ ಹೆಣ್ಮಕ್ಳಿಗೆ ಚುಚ್ಚುತ್ತದೆ ಅದಕ್ಕೆ ಈ ಕಾನೂನು ತಂದವ್ರೆ ಅಂತ ಇಟ್ಕೊಳ್ಳೋಣ ಹಂಗೆ ಲಿಪ್ಸ್ಟಿಕ್ ಲಿಪ್ ಲೈನರ್ ಹಾಕಿರೋ ಹೆಂಗಸರು ಗಂಡಸರಿಗೆ ಮುತ್ ಕೊಡೋ ಹಂಗಿಲ್ಲ ಅಂತ ಒಂದು ಕಾನೂನು ತರಬೇಕು ಯಾಕೆ ಅಂದ್ರೆ ಲಿಪ್ಸ್ಟಿಕ್ ಅಲ್ಲಿ ಅನೇಕ ರೀತಿಯ ಕೆಮಿಕಲ್ಸ್ ಗಳಿದಾವೆ ಇದರಿಂದ ನಮ್ ಗಂಡು ಮಕ್ಕಳ ಆರೋಗ್ಯ ಹಾಳಾಗಲ್ವೇ ಸೂಪರ್ ಆಗಿ ಹೇಳಿದೆ ಆದ್ರೂ ನಂಗೊಂದು ಡೌಟ್ ಏನು ಚುಚ್ಚೋದು ಬರೀ ಮೀಸೆಗಡ್ಡದ ಕೂದಲು ಮಾತ್ರನಾ ಟ್ರಿನಿಡಾಡ್ ಹಾಗೂ ಟೊಬ್ಯಾಗೋ ಐಲ್ಯಾಂಡ್ ನಲ್ಲಿ ಮನೆ ಆಚೆ ಬಟ್ಟೆ ಒಣಗಾಕೋದು ನಿಷಿದ್ಧ ನಮ್ ಜನಗಳ ತರ ಜಾಗ ಸಿಕ್ತು ಅಂತ ಮನೆ ಮುಂದೆ ತಂತಿ ಕಟ್ಟಿ ತೂತ್ ಬಿದ್ದಿರೋ ಕಾಚ ಕಲರ್ ಮಾಸ್ ಆಗಿರೋ ಬಟ್ಟೆಗಳನ್ನೇನಾದ್ರೂ ಒಣಗಾಕಿದ್ರೆ ಒದ್ದು ಒಳಗಾಕ್ಬಿಡ್ತಾರೆ ಪ್ರವಾಸಿಗರ ಕಣ್ಣಿಗೆ ಅಸಹ್ಯವಾಗಿ ಕಾಣದೇ ಇರ್ಲಿ ಸಿಟಿ ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಕಾಣ್ಲಿ ಅನ್ನೋ ಕಾರಣಕ್ಕೆ ಈ ಕಾನೂನ ಜಾರಿಗೆ ತಂದಿದಾರಂತೆ ಮನೆಯಿಂದ ಆಚೆ ಬಟ್ಟೆ ಒಣಗಾಕಂಗಿಲ್ಲ ಅಂದ್ರೆ ಪಾಪ ಈ ಪ್ರದೇಶದ ಜನರು ಬಟ್ಟೆನ ಬಿಸಿಲಲ್ಲಿ ಒಣಗಾಕ್ತೆ ಹಾಕತಾರಲ್ಲ ತುರ್ಕೆ ಬರಕಿಲ್ವೆ ಇನ್ನು ಫ್ರಾನ್ಸ್ ನಲ್ಲಿ 6 ಅಡಿ 3 ಅಡಿ ಜಾಗ ಖರೀದಿ ಮಾಡದೆ ಸಾಯಂಗಿಲ್ಲ ಅಂತ ಹಂಗೇನಾದ್ರೂ ಸತ್ತೋಗ್ಬಿಟ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲಪ್ಪ ಟ್ರೈನು ಬಸ್ಸು ಫ್ಲೈಟು ಟಿಕೆಟ್ ನ ಮುಂಗಡ ಬುಕ್ಕಿಂಗ್ ಮಾಡ್ದಂಗೆ ಲೈಫಿಗೆ ಟಿಕೆಟ್ ತಗೊಂಡಾಗ ಉಳೋ ಜಾಗನು ಮುಂಗಡ ಬುಕ್ಕಿಂಗ್ ಮಾಡ್ಬೇಕು ಅಂದ್ರೆ ಎಂತ ಕಾಲ ಬಂತು ಶಿವ ನಮ್ ದುನಿಯಾ ಸಿನಿಮಾನ ಫ್ರಾನ್ಸ್ ನಲ್ಲಿ ರೀಮೇಕ್ ಮಾಡಿದ್ರೆ ಹೀರೋ ಅವ್ರ ಅಮ್ಮನ್ ಸಮಾಧಿ ಕಟ್ಸಕ್ ಹೊಡೆದಾಡದಲ್ಲ ಅವನ್ ಸಮಾಧಿ ಕಟ್ಸಕ್ ಅವನೇ ಹೊಡೆದಾಡ್ಬೇಕಾಯ್ತದೆ ನಾರ್ತ್ ಕ್ಯಾರೋಲಿನಾದಲ್ಲಿ ಮದುವೆ ಆಗದೆ ಇರೋ ಕಪಲ್ ಗಳಿಗೆ ಹೋಟೆಲ್ ರೂಮ್ ಕೊಡಲ್ಲ ಒಂದು ವೇಳೆ ರೂಮ್ ಬುಕ್ ಮಾಡುವಾಗ ಕಪಲ್ ಗಳು ಮದುವೆ ಆಗಿದೆ ಅಂತ ಸುಳ್ಳು ಹೇಳಿದ್ರೆ ಕೋರ್ಟು ಅವರನ್ನ ಅಧಿಕೃತವಾಗಿ ಗಂಡ ಹೆಂಡತಿ ಅಂತ ಘೋಷಣೆ ಮಾಡ್ಬಿಡ್ತದಂತೆ ನಮ್ ದೇಶದಲ್ಲಿ ಕಾನೂನು ಏನಾದ್ರೂ ಜಾರಿ ತಂದ್ಬಿಟ್ರೆ ಓಯೋ ರೂಮ್ ಗಳೆಲ್ಲ ಸಬ್ ರಿಜಿಸ್ಟ್ರರ್ ಆಫೀಸ್ ಗಳಾಗೋಯ್ತವೆ ನಮ್ ಜನ ಇಂತ ಕಾನೂನು ಬಂದ್ರು ತಲೆ ಕೆಡ್ಸ್ಕೊಳಕ್ಕಿಲ್ಲ ಬಿಡಿ ಓಯೋ ಬಿಟ್ಟು ಪಾರ್ಕ್ ಪೊದೆ ಹುಡ್ಕೊಂಡ್ಬಿಡ್ತಾರೆ ಪೊದೆ ಹಳ್ಳಾಡ್ತಾ ಇದೆಯಲ್ಲ
ಮಲಾವಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಊಸು ಬಿಡುವುದು ಶಿಕ್ಷಾರ್ಹ ಅಪರಾಧ ಅಂತೆ. ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲಣ್ಣ. ಅಲ್ಲ ಶಿವ, ಚೀನು ಕೆಮ್ಮು ಊಸು ಎಲ್ಲ ಏನ್ ಹೇಳಿ ಕೇಳಿ ಬತ್ತವ? ನೋ ವೇ. ಊಸಿನಲ್ಲಿ ಎರಡು ವಿಧಗಳಿದಾವೆ, ಸೌಂಡ್ ಅಂಡ್ ಸೌಂಡ್ಲೆಸ್. ಸೌಂಡ್ ಮಾಡ್ಕೊಂಡ್ ಬಿಟ್ರೆ ಅದನ್ನ ಬಿಟ್ಟ ಪುಟ್ಟ ಯಾರು ಅಂತ ಕಂಡಿಡ್ದು ಬಿಡ್ಬೋದು. ಗಳಿಗೆ ಸಿದ್ಧ ಒಳಗೆ ಊಸ್ತಾ ಅಂತ ಸದ್ದಿಲ್ದೆ ಸೈಲೆಂಟ್ ಆಗಿ ಬಿಟ್ಬಿಟ್ರೆ ಬಿಟ್ಟೋನ್ ಯಾರು ಅಂತ ಹೆಂಗ್ ಕಂಡು ಹಿಡಿತಾರೆ? ಮೋಸ್ಟ್ಲಿ ಶ್ವಾನದಳ ಕರೆಸಿ ಬಿಟ್ಟೋರ್ ಯಾರು ಅಂತ ವಾಸನೆ ಮೂಲಕ ಪತ್ತೆ ಹಚ್ಚುತ್ತಾರೆ ಅನ್ಸುತ್ತೆ. ಹೆಲೆನಿಕ್ ರಿಪಬ್ಲಿಕ್ ನಲ್ಲಿ ಮೂನಿಂಗ್ ಅಂದ್ರೆ ಈ ರೀತಿ ಬಕ್ಕೊಂಡು ಅಂಡು ತೋರಿಸೋದು ಅಪರಾಧ ಅಂತೆ. ಇತ್ತೀಚೆಗೆ ಈ ರೀಲ್ಸ್ ಅಲ್ಲಿ ಮೂನಿಂಗ್ ಮಾಡೋ ಮಾನ್ಗೆಟ್ ಮೂದೆಗಳ ಸಂಖ್ಯೆ ಜಾಸ್ತಿ ಆಗ್ಬಿಡದೆ. ಮೊದಲು ಆ ಕಾಚಾ ಬಾದಾಮ್ ಹುಡುಗಿನ ವದ್ದು ಒಳಗಾಕ್ಬೇಕು, ಅವಳೆ ಈ ಅಂಡಾಳ್ಲಾಡ್ಸೋ ಕಾರ್ಯಕ್ರಮನ ಶುರು ಮಾಡಿದವಳು. ಸ್ವೀಡನ್ ನಲ್ಲಿ ರಾತ್ರಿ 10 ಗಂಟೆ ನಂತರ ಬಾತ್ರೂಮ್ ಬಳಸುವುದು ಕಾನೂನು ಅಡಿಯಲ್ಲಿ ನಿಷಿದ್ಧ ಅಂತೆ. ಶುಗರ್ ಪೇಷಂಟ್ ಗಳು ಪಾಪ ಅಷ್ಟೊತ್ತು ಇಷ್ಟೊತ್ತು ಅಂದ್ರೆ ಸೂಸು ಮಾಡಕ್ ಎದ್ದೇಳ್ತಾ ಇರ್ತಾರೆ. ಬಾತ್ರೂಮ್ ಯೂಸ್ ಮಾಡಬಾರ್ದು ಅಂದ್ರೆ ಏನ್ ಡೈಪರ್ ಹಾಕೊಳಕಾಯ್ತದ್ಯೇ? ಇನ್ನು ಹೊಟ್ಟೆ ಕಿಟ್ಟು ಬಿರುಡೆ ಓಪನ್ ಆದ್ರೆ ಬಾತ್ರೂಮ್ ಯೂಸ್ ಮಾಡ್ಬೇಡಿ ಅಂತ ಅಂದ್ರೆ ಪಾಪ ಅವ್ರ ಕತೆ ಏನಾಗ್ಬೇಕು? ಹಂಗಾದ್ರೆ ಈ ದೇಶದಲ್ಲಿ ನೈಟ್ ಶಿಫ್ಟ್ ಮಾಡೋನ್ ಕತೆ ಖತಂ. ಕೆಂಟುಕಿನಲ್ಲಿ ಪ್ರತಿಯೊಬ್ಬರು ವರ್ಷಕ್ಕೊಂದು ಸಲನಾದ್ರೂ ಸ್ನಾನ ಮಾಡ್ಲೇಬೇಕು ಅಂತ ಕಾನೂನಿದೆ. ಸ್ನಾನ ಮಾಡ್ರಿ ಅಂತ ಹೇಳಕ್ಕೂ ಒಂದು ಕಾನೂನು ತಂದಿದ್ದಾರೆ ಅಂದ್ರೆ ಅಲ್ಲಿ ಜನಗಳು ಅಷ್ಟೊಂದು ಗಲೀಜ. ಹೋಗ್ಲಿ, ಮಾಡದ್ ಮಾಡಿದ್ದಾರೆ. ಇವ್ರ ಉದ್ದೇಶ ಜನ ಕ್ಲೀನ್ ಆಗಿರ್ಲಿ ಅನ್ನೋದೇ ಆಗಿದ್ರೆ ವಾರಕ್ಕೊಂದ್ಸಲ ಸ್ನಾನ ಮಾಡಿ ಅಥವಾ ತಿಂಗಳಿಗೊಂದ್ಸಲ ಸ್ನಾನ ಮಾಡಿ ಅಂತ ಕಾನೂನು ಮಾಡೋದ್ ಬಿಟ್ಟು ವರ್ಷಕ್ಕೊಂದ್ಸಲ ಮಾಡ್ಲೇಬೇಕು ಅಂತ ಹೇಳೋರಲ್ಲ. ಇದು ಯಾವ ಲೆಕ್ಕದಲ್ಲಿ ಕ್ಲೀನು ಶಿವ? ಮೇರಿಲ್ಯಾಂಡ್ ನಲ್ಲಿ ಜ್ಯೋತಿಷ್ಯ ಹೇಳುವುದು ನಿಷಿದ್ಧ. ಕವಡೆ ಬಿಟ್ಟು ಶಾಸ್ತ್ರ ಹೇಳ್ತೀನಿ ಅಂದ್ರೆ ದೌಡೆ ಉದುರಿಸ್ತಾರೆ. ಮೊದ್ಲು ಈ ಕಾನೂನು ನಮ್ ದೇಶದಲ್ಲಿ ಜಾರಿ ಆಗ್ಬೇಕು, ಅದರಲ್ಲೂ ನಮ್ ಪುಂಗು ಮಾಂಸನ ಮೊದ್ಲು ಒದ್ದು ಒಳಗಾಕ್ಬೇಕು. ಸಾಮವಾದಲ್ಲಿ ಗಂಡ ಏನಾದ್ರೂ ಹೆಂಡತಿ ಬರ್ತಾಡೆ ಮರತ್ರೆ ಅಥವಾ ವಿಶ್ ಮಾಡದೆ ಇದ್ರೆ 5 ವರ್ಷ ಜೈಲು ಶಿಕ್ಷೆ ಅಂತೆ. ಇಷ್ಟೇ ಅಲ್ಲ, ಇನ್ನು ಅನೇಕ ದೇಶಗಳಲ್ಲಿ, ರಾಜ್ಯಗಳಲ್ಲಿ, ಸಿಟಿಗಳಲ್ಲಿ ಇಂಥದ್ದೇ ಚಿತ್ರ ವಿಚಿತ್ರ ಕಾನೂನುಗಳಿದಾವೆ. ಸಣ್ಣ ಸಣ್ಣ ವಿಷಯಗಳ ಮೇಲೂ ಇಷ್ಟು ಗಂಭೀರವಾದ ಕಾನೂನು ಕ್ರಮ ತಗೊಳ್ಳೋ ಅವರಿಗೆಲ್ಲ ನಮ್ಮ ದೇಶದ ಕಾನೂನನ್ನ ಹೋಲಿಕೆ ಮಾಡ್ಕೊಂಡ್ರೆ ನಾಚಿಕೆ ಆಗುತ್ತೆ. ನಮ್ಮ ದೇಶದ ಗಂಭೀರವಾದ ಕಾನೂನುಗಳನ್ನು ಕೂಡ ದುಡ್ಡಿರೋ ಜನ ಕಾಲ್ ಕಸ ಮಾಡ್ಕೊಂಡಿದ್ದಾರೆ. ತುಂಬಾ ಜನ ಸೌಜನ್ಯ ವಿಷಯದ ಮೇಲೆ ವಿಡಿಯೋ ಮಾಡಿ ಅಂತ ಕಮೆಂಟ್ಸ್ ಹಾಕಿದ್ರಿ. ಸೌಜನ್ಯಳ ಕೇಸ್ ಬಗ್ಗೆ ಕೆಲವೊಂದಷ್ಟು ಜನ ಧ್ವನಿ ಎತ್ತಿದ್ದಕ್ಕೆ, ಪ್ರಚಾರ ಸಿಕ್ಕಿದ್ದಕ್ಕೆ ಅದ್ರ ಬಗ್ಗೆ ನಮ್ಗೆಲ್ಲ ತಿಳಿತು. ಆದ್ರೆ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ ಪ್ರತಿನಿತ್ಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾನೆ ಇದೆ. ದೇಶದಾದ್ಯಂತ ಪ್ರತಿದಿನ 80ಕ್ಕೂ ಹೆಚ್ಚು ಅತ್ಯಾಚಾರದ ಕೇಸ್ಗಳು ದಾಖಲಾಗ್ತಾ ಇದಾವೆ. ಇದು ದಾಖಲೆ ಆಗ್ತಾ ಇರೋ ಕೇಸ್ಗಳು ಮಾತ್ರ. ಇನ್ನು ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಮೇಲೆ ಅತ್ಯಾಚಾರ ನಡೆದಿದ್ರು ಹೇಳ್ಕೊಳ್ಳೋ ಧೈರ್ಯ ಇಲ್ಲದೆ ಸಮಾಜಕ್ಕೆ ಹೆದರಿ ಫ್ಯಾಮಿಲಿ ಒತ್ತಾಯಕ್ಕೆ ಮಣಿದು ಕೇಸ್ ಕೂಡ ದಾಖಲೆ ಮಾಡಲ್ಲ. ಮಹಿಳೆಯರು ಮತ್ತು ಅಪ್ರಾಪ್ತ ಹೆಣ್ಣು ಮಕ್ಕಳ ಹಿತಾಸಕ್ತಿಯಿಂದ ಇಂಥ ಕೇಸ್ಗಳನ್ನ ಬೇಗ ಇತ್ಯರ್ಥಗೊಳಿಸಲಿ ಅನ್ನೋ ಕಾರಣಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಅಂತ ಇದ್ರೂ ಕೂಡ ನಮ್ಮ ದೇಶದಲ್ಲಿ ಲಕ್ಷಾಂತರ ಅತ್ಯಾಚಾರದ ಕೇಸ್ಗಳು ಪೆಂಡಿಂಗ್ ಇರೋದು ನಾಚಿಕೆಗೇಡಿನ ಸಂಗತಿ. ಇನ್ನು ಈ ಅತ್ಯಾಚಾರದ ಕೇಸ್ಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಿರೋದು ಕೇವಲ 30% ಕೇಸ್ಗಳಲ್ಲಿ ಮಾತ್ರ. ಫಾರೆನ್ಸಿಕ್ ಲ್ಯಾಬ್ಗಳ ಕೊರತೆಯಿಂದ, FTC ಕೋರ್ಟ್ಗಳು ಬೇಗ ಬೇಗ ಕೇಸ್ ಡಿಸ್ಪೋಸ್ ಮಾಡಬೇಕು ಅನ್ನೋ ಒತ್ತಡದಿಂದ, ಪೊಲೀಸರ ಬೇಜವಾಬ್ದಾರಿತನದಿಂದ, ಭ್ರಷ್ಟಾಚಾರದಿಂದ ಎಷ್ಟೋ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾನೆ ಇಲ್ಲ. ಈ ರೀತಿ ನ್ಯಾಯದೇವತೆ ತೂಗೋ ತಕ್ಕಡಿಗೆ ಭ್ರಷ್ಟಾಚಾರದ ಕೊಳಕು ಅಂಟಿರುವಾಗ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸೌಜನ್ಯ ತರಹದ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಹೇಗ್ ತಾನೇ ಸಿಗುತ್ತೆ? ಸಾಕ್ಷಿಯು ದೊರಕದ ಜಾಣ್ಮೆಯ ತೋರುತ್ತ ಗೆಲುವ ಪಡೆದರೆ ಸತ್ಯ ಅಳುತ್ತಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ. ನ್ಯಾಯ ಎಲ್ಲಿದೆ?